आप देख रहे हैं बीजापुर समय, मैं आपके साथ खलील कलादगी। एसएम पाटिल गनिहार की प्रेस कॉन्फ्रेंस। इसी महीने की 18 तारीख को बीजापुर शहर के मधुवन होटल में कश्मीर के पुलवामा में देश के जवानों पर हुए आतंकी हमले की निंदा करते हुए एक प्रेस मीट हुई थी, जिसके बाद एसएम पाटिल गनिहार पर कई आरोप लगाए गए थे। उन्हीं आरोपों का खंडन करते हुए आज शहर बीजापुर के मधुवन होटल में एसएम पाटिल गनिहार ने एक प्रेस कॉन्फ्रेंस की। दिनांक 18/2/2019 ಕಳೆದ ವಾರ ನಾವು ಇದೇ ಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು. ಆ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದ ಯೋಧರ ಹತ್ಯೆಯ ಘಟನೆಯನ್ನು ಖಂಡಿಸುವ ಉದ್ದೇಶದಿಂದ ಕರೆಯಲಾಗಿತ್ತು. ಆ ಘಟನೆಯಲ್ಲಿ ಸ್ಪಷ್ಟ ಮಾತುಗಳಿಂದ ನೇರವಾಗಿ ನಾವು ಆ ಘಟನೆಯನ್ನು ಖಂಡಿಸಿದ್ದೇವೆ. ನಾನು ಆ ಘಟನೆಯನ್ನು ಖಂಡಿಸುವ ವೇಳೆ ಸರ್ಕಾರ ಏನು ಕ್ರಮ ತಗೋಬೇಕು, ಸರ್ಕಾರದ ಕರ್ತವ್ಯ ಏನು, ಅಲ್ಲಿ ಪರಿಸ್ಥಿತಿ ಏನು, ಅದಕ್ಕಾಗಿ ಆಂತರಿಕ ಭದ್ರತೆ ಲೋಪಾಗಿದೆ, ಆ ಭದ್ರತೆ ಲೋಪ ಸರಿಪಡಿಸಬೇಕು, ಎಲ್ಲಿ ಲೋಪಾಗಿದೆ ಅದನ್ನು ತನಿಖೆ ಮಾಡಬೇಕು, ಉಗ್ರರನ್ನು ಮಟ್ಟ ಹಾಕಬೇಕು. ಕಳೆದ 30 ವರ್ಷಗಳಿಂದ ಉಗ್ರರಲ್ಲಿ ಬೆಳೆದಿದ್ದಾರೆ, ಅವರನ್ನು ಮಟ್ಟ ಹಾಕಬೇಕು. ಇತ್ತೀಚೆಗೆ ಅವರು ಹೆಚ್ಚಾಗ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು, ಕಾಶ್ಮೀರಿ ಜನರ ಪರಿಸ್ಥಿತಿ ಏನು, ಕಾಶ್ಮೀರಿಗರು ಭಾರತೀಯರಾಗಿರ್ಬೇಕು, ಆ ಥರ ಅಲ್ಲಿ ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿದೆ. ಭದ್ರತೆ ಯಾಕೆ ಲೋಪ ಇತ್ತು ಅನ್ನೋದು ತನಿಖೆ ಮಾಡಿ ಅಂತ ಹೇಳಿ ನಾನು ಸ್ಪಷ್ಟ ಶಬ್ದಗಳಲ್ಲಿ ಅವತ್ತು ಹೇಳಿದೀನಿ, ಇವತ್ತು ಹೇಳ್ತೀನಿ. ಆ ಘಟನೆಯನ್ನು ಇವತ್ತು ಸಹ ಖಂಡಿಸ್ತೀನಿ. ನನ್ನ ವೈಯಕ್ತಿಕ ನಿಮ್ಗೆ ಹೇಳಬೇಕಂದ್ರ, ನನಗೆ ಯಾವಾಗ ತಿಳುವಳಿಕೆ ಬಂದಿದೆ ದೊಡ್ಡವನಾದ ಮೇಲೆ, ಇವತ್ತಿನವರೆಗೆ January 26 ಮತ್ತು August 15 ನಮ್ಮ ಮನೆಯಲ್ಲಿ ಮೊದಲು ಎದ್ದು ರಾಷ್ಟ್ರಧ್ವಜವನ್ನು ಹಾರಿಸ್ತೀನಿ. ನಾನು ಈ ಪರಿಪಾಠವನ್ನು ಇಟ್ಕೊಂಡು ಬಂದಿದ್ದೆ. ನಾನು ಇನ್ನೊಬ್ಬರಿಂದ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ. ಮುಂದೆ ಮಾಡ್ತೀನಿ ಸರ್, ಅದನ್ನೇ ಮುಂದೆ ಅದನ್ನೇ ಹೇಳ್ಬೇಕಂದ್ರೆ ಹೇಳ್ಬಿಡ್ತೀನಿ. ಅಂದ್ರೆ ಎರಡು ಮಾತನ್ನ ಹೇಳ್ಬೇಕಲ್ಲ. ನಾವು ನನಗೆ ವೈಯಕ್ತಿಕವಾಗಿ ಯಾವುದೇ ಜಾತಿ ಧರ್ಮ ಇಲ್ಲ. ನನ್ನ ಧರ್ಮಗಳು ಜಾತಿಗಳು ಮನೆಯಲ್ಲಿದ್ದಾವೆ. ನಾನು ಸಮಾಜ ಜೀವಿ. ನಾನು ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ತುಳಿತಕ್ಕೊಳಗಾದ ಆಗಿದ್ದಾರೆ, ಜಾತಿ ಧರ್ಮ ಬಿಟ್ಟು ನಾನು ಹೋರಾಟ ಮಾಡಿದ್ದೇನೆ ಅವ್ರ ಪರವಾಗಿ. ಅವತ್ತ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒಬ್ರು ಪತ್ರಕರ್ತರು ಕೇಳಿದ್ರು, ಅದಕ್ಕೆ ಪ್ರಶ್ನೆನೂ ನಾನು ನೇರವಾಗಿ ಹೇಳಿದ್ದೇನೆ. ಅದನ್ನೇ ಶ್ರೀರಾಮ ಸೇನೆ ಕಾರ್ಯಕರ್ತರೊಬ್ಬರು ತಮ್ಮ ಅಭಿಪ್ರಾಯವನ್ನ ನನ್ನ ಹೆಸರಿಗೆ ಹಾಕಿ ಫೋಟೋ ಹಾಕಿ ಫೇಸ್ಬುಕ್ನಲ್ಲಿ ಅವರು ಪೋಸ್ಟ್ ಮಾಡಿದ್ರು. ಆನಂತರ ಅದಕ್ಕೆ ನಾವು ಫೇಸ್ಬುಕ್ನಲ್ಲೇ ನೇರವಾಗಿ ಉತ್ತರ ಕೊಟ್ಟಿದ್ದೀವಿ. ಇದನ್ನ ಬಿಜೆಪಿ ನಾಯಕರೊಬ್ಬರು ನಗರದ ಗಾಂಧಿ ಚೌಕದಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ, ನೋಡಿ, ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ, ಅಲ್ಲಿ ಸ್ತ್ರೀಯರು ಪುರುಷರು ಎಲ್ಲರಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ ಇಲ್ಲಿಯವರೊಬ್ಬರು ಅಯೋಗ್ಯರು ಪಾಕಿಸ್ತಾನ ಪರವಾಗಿ ಮಾತನಾಡಿದ್ದಾರೆ, ದೇಶದ್ರೋಹಿ ಮಾತನಾಡಿದ್ದಾರೆ, ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದಾರೋ ಏನು ಭಾರತದಲ್ಲಿ ಹುಟ್ಟಿದಾರೋ ಅಂತ ಮುಂತಾಗಿ ತಮ್ಮ ಶಬ್ದಗಳಲ್ಲಿ ಮಾತನಾಡಿ ನಮ್ಮ ಜಿಲ್ಲೆಯವರಾದ ಗೃಹ ಸಚಿವರು ಅವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಭಾಷಣ ಮಾಡಿದ್ರು. ಆಮೇಲೆ ಅಷ್ಟೇ ಮುಂದುವರೆದು ಗೃಹ ಸಚಿವರು ಏನು ಹರ್ಕೋತಾರೆ ಹರ್ಕೊಳ್ಳಿ ನಮ್ದು ಅಂತ ಹೇಳೋದು. ಅವರು ಸಭೆ ಮಾಡ್ತಾ ಇರೋದು ಶ್ರದ್ಧಾಂಜಲಿ ಸಭೆ ಅದು. ಅಲ್ಲಿ ಸ್ತ್ರೀ ಪುರುಷರಿದ್ದಾರೆ, ನಾಗರಿಕರಿದ್ದಾರೆ, ಅವ್ರಿಗೆ ಪ್ರಜ್ಞೆ ಇಲ್ಲ ಮೈ ಮೇಲೆ. ನಾನು ಎಲ್ಲಿದ್ದೀನಿ, ಏನು ಭಾಷಣ ಮಾಡ್ತಾ ಇದ್ದೀನಿ, ಯಾವ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ,
ಇದು ಸಹಿತ ಅವರಿಗೆ ಕಲ್ಪನೆ ಇಲ್ಲ. ಆನಂತರ ಪೊಲೀಸರು ನನಗೆ ಕರೆದು ಏನೇನು ನೀವು ಹೇಳಿಕೆ ಕೊಟ್ಟಿದ್ದೀರಿ ಅಂತ ಕೇಳಿದರು. ನಾನು ನನ್ನಲ್ಲಿರುವ ವಿಡಿಯೋವನ್ನು ಸಂಪೂರ್ಣವಾಗಿ ತೋರಿಸಿದೆ. ತೋರಿಸಿದಾಗ ಅವರು ಹೇಳಿದ್ರು ಏನಿಲ್ಲ ಇದರಲ್ಲಿ ಅಂಥ ವಿಷಯ ಏನಿಲ್ಲ, ಅದನ್ನು ನೀವು ವಿಚಾರ ಮಾಡ್ರಿ ಅಂತ ಹೇಳಿ ನಾನು ಬಂದೆ. ಅದನ್ನು ಕೆಲವು ಟಿವಿಯವರು ಬಹಳ ದುಃಖ ಆಗ್ತದೆ ನೋವಿಂದ ಹೇಳ್ತಾ ಇದ್ದೀನಿ, ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಬಂದನ, ಟಿವಿ ಇದೆ ಕೈಯಲ್ಲಿ, ಪೆನ್ ಇದೆ ಕೈಯಲ್ಲಿ, ಕ್ಯಾಮ್ರಾ ಇದೆ ಅಂದ್ರೆ ಏನು ಬೇಕಾದ್ರೂ ಮಾಡಕ್ ಬರುದಿಲ್ಲ. ಅವ್ರಿಗೆ ಬುದ್ಧಿ ಅನ್ನೋದು ಬೇಕು. ಧನಕಾಯ ಹುಡುಗಿಗೆ ತಿಳಿತೈತಿ, ಬಂದನಂದ್ರೆ ಏನು ಇವ್ರಿಗೆ ತಿಳಿದಿಲ್ಲ ಅಂದ್ರೆ ಧನಕಾಯ ಅವ್ರಿಗಿಂತಲೂ ಕನಿಷ್ಠ. ಇವರು ನಾನೇನು ಹೇಳ್ತಾ ಇದ್ದೀನಿ ಇದನ್ನು ತೋರಿಸಿ, ನೀವು ಇದನ್ನು ತೋರಿಸ್ಬೇಕು. ನೀವು ನನಗೆ ಯಾವಾಗ ನೀವು ಅರೆಸ್ಟ್ ಅಂತ ಹೇಳಿದಿರಿ, ಇದನ್ನು ತೋರಿಸ್ಬೇಕು. ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಯಾರು ಹೇಳಿದಾರೆ ನಿಮ್ಗೆ ಅರೆಸ್ಟ್ ಅಂತ ಹೇಳಿ? ರೆಕಾರ್ಡ್ ಕೊಡಿ, ನಾನು ನಿಮಗೆ ಬಂಧನ ಮಾಡಿಸ್ತೇನೆ. ಇದೊಂದೇ ವಿಷಯ ಇಟ್ಕೊಂಡು ಒಬ್ಬ ರಾಷ್ಟ್ರೀಯ ಮಟ್ಟದ ಟಿವಿ ಸಂಪಾದಕ ಸಾಯಂಕಾಲದವರೆಗೆ ಚರ್ಚೆ ಮಾಡ್ತಾನೆ, ಸಾಯಂಕಾಲವರೆಗೆ ಅದನ್ನು ಪೋಸ್ಟ್ ಮಾಡ್ತಾನೆ, ಫೇಸ್ಬುಕ್ದಲ್ಲಿ ಹಾಕ್ತಾನೆ, ಮಾನ ಮರ್ಯಾದೆ ಬೇಡವಾ? ರೆಕಾರ್ಡ್ ಕೊಡಬೇಕು. ಎಸ್ ಪಿ ಅವ್ರು ಹೇಳ್ತಾರೆ ಸ್ವತಃ ನಾವು ವಿಚಾರಣೆ ಮಾಡಿದ್ದೇವೆ, ಅವ್ರ ಬಳಿ ಯಾವುದೇ ಕೇಸುಗಳು ದಾಖಲಿಸಿಲ್ಲ, ಅವರಂತ ಯಾವುದೇ ಹೇಳಿಕೆ ಹೇಳಿಲ್ಲ ಅಂತ ಡಿ ಎಸ್ ಪಿ ಅವ್ರು ಹೇಳಿದ್ದಾರೆ. ಕೇವಲ ಯಾರದೋ ಒಂದು ಹೇಳಿಕೆ ತಗೊಂಡು ಈ ತರ ನೀವು ಒಬ್ಬ ಮನುಷ್ಯನ ತೇಜೋವಧ ಮಾಡಲು ಸಾಧ್ಯಲ್ಲ. ದೇವರದಾನ, ಈ ಜಗತ್ತಿಗೆ ದೇವರದಾನೆ, ಅವನ್ನೆಲ್ಲ ನೋಡ್ತಾ ಇದ್ದಾನೆ, ಯಾರು ತೇಜೋವಧ ಯಾರು ಮಾಡೋದು ಗೊತ್ತಿದೆ. ನಾನು ಉತ್ತರ ಕೊಟ್ಟಿದ್ದೇನೆ ಅವರಿಗೆ, ಅದನ್ನು ನೀವು ಬಿಂಬಿಸುವುದಿಲ್ಲ. ಸಿಂಧಗಿ ನಗರದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರೆ ಯಾವಾಗ ನಾವು ಹೋರಾಟ ಮಾಡಿದ್ದೇವೆ ಹಾರಿಸಿದವ್ರ ವಿರುದ್ಧ? ಬಿಜಾಪುರ ನಗರದಲ್ಲಿ ಮಹಾನುಭಾವರು ಏನು ಗಾಂಧಿ ಚೌಕನೆ ಮಾತಾಡ್ತಿದ್ದಾರೆ, ಅಯೋಗ್ಯರು ಯಾರಂತ ಹೇಳ್ತಾ ಇದ್ದಾರೆ, ಅವರು ಅಯೋಗ್ಯರು ನಾನು ಅಯೋಗ್ಯರು ಅದು ಜನ ನಿರ್ಣಯ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಸಂಸ್ಕೃತಿ ಇಲ್ಲದವರು ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತೀರಿ, ಇಂಡಿಯನ್ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮ, ನಿಮ್ಮ ಸಂಸ್ಕೃತಿ ಇದೆ ಗಾಂಧಿ ಚೌಕನಲ್ಲಿ ಮಾತಾಡಲಿಕ್ಕೆ? ನಿಮಗೆ ಸಂಸ್ಕೃತಿ ಬಿಟ್ಟು ಮಾತನಾಡ್ತಾ ಇದ್ದೀರಿ. ಬಿಜಾಪುರ ನಗರದಲ್ಲಿ ಗಾಂಧಿ ಚೌಕ್ನಲ್ಲಿ ಪಾಕಿಸ್ತಾನ ಧ್ವಜವನ್ನು ಜೇಬಲ್ಲಿ ಹಾಕೊಂಡು ನೀವು ಗಾಂಧಿ ಚೌಕ್ನಲ್ಲಿ ಮೆರೆದಾಡಿದ್ರಿ, ಕೈಯಲ್ಲಿ ಹಿಡ್ಕೊಂಡು ತೋರಿಸಿದ್ರಿ. ನಿಮಗೂ ಪಾಕಿಸ್ತಾನ ಮೇಲೆ ಪ್ರೇಮ ಇದೆ, ನಮಗಿಲ್ಲ. ನೀವು ಪಾಕಿಸ್ತಾನದಲ್ಲಿ ಹುಟ್ಟಿದ್ದೀರಿ, ಅದನ್ನು ತಿರುಗಿ ನೋಡ್ಕೊಳ್ಳಿ. ನೀವು ಪಾಕಿಸ್ತಾನ ಧ್ವಜ ನಿಮ್ಮಲ್ಲಿ ಬಂದಿದೆ ಅಂದ್ರೆ ಅದು ನೀವು ಪಾಕಿಸ್ತಾನದಿಂದ ತಂದಿರ್ಬೇಕಲ್ಲ, ಅದು ನಿಮ್ಮಲ್ಲಿದೆ, ನಿಮ್ಮ ಪ್ರಜ್ಞೆಯಿಂದ ಮಾತಾಡ್ತಾ ಇದ್ದೀರಿ ನೀವು. ನಾನು ಅವಾಗಲೂ ಇವರಿಗೆ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸಿ ಪಾಕಿಸ್ತಾನ ಧ್ವಜ ಎಲ್ಲಿಂದ ಬಂತ ಅಂತ ಹೇಳಿದ್ದೇನೆ. ಅವಾಗ ಬಿಜೆಪಿ ಸರ್ಕಾರದನ್ನು ಮುಚ್ಚಾಕ್ತು. ಕೇವಲ ಕೆಲವರು ಹೇಳಿದ್ರು ಏ ಅದು ಸಿಂಧಗಿ ಧ್ವಜದು ಕೇಸ್ ಬಿಟ್ಟೈತಿ, ಬಿಟ್ಟಿರ್ಬೋದು, ಕೇಸುಗಳು ಬಹಳ ಬಿಟ್ಟಿದ್ದಾವೆ, ಘಟನೆ ಆಗಿದ್ದು ಸತ್ಯಲ್ಲ. ಕೊಲೆಗಡಕರನ್ನ ಗೌರಿ ಲಂಕೇಶ್ ಅಂತ ಎಂ ಕಲಬುರಗಿ ಅವರು ಹೊಡೆದವನ್ನ ಕೊಲೆ ಆರೋಪಿಗಳನ್ನು ನೀವು ಅದೇ ಫೇಸ್ಬುಕ್ಗಳಲ್ಲಿ ಹಾಕಿ ಪೋಸ್ಟ್ ಮಾಡ್ತೀರಿ, ಸಮರ್ಥನೆ ಕೊಡ್ತೀರಿ. ಯಾರು ದೇಶದ್ರೋಹಿಗಳು? ಈ ದೇಶದ ಸಂವಿಧಾನ ವಿರೋಧ, ಕಾನೂನು ವಿರೋಧ ಮಾಡುವ ದೇಶದ್ರೋಹಿಗಳು, ಈ ದೇಶದಲ್ಲಿ ಸಾಮಾನ್ಯ ಬದುಕು ನಡೆಸೋರು, ಹೋರಾಟ ಮಾಡಂತ ನಮ್ಮವರು ಯಾವತ್ತೂ ದೇಶದ್ರೋಹಿಗಳಾಗುವುದಿಲ್ಲ. ಸಾಯಂಕಾಲತನ ನೀವು ಪೋಸ್ಟ್ ಮಾಡ್ತೀರಿ, ಒಬ್ಬ ಅರೆಸ್ಟ್ ಅರೆಸ್ಟ್ ಅಂದ್ರೆ ಶಬ್ದ ಗೊತ್ತಿದೆ ನಿಮಗೆ, ಪ್ರಜ್ಞೆ ಇದೆಯಾ ನಿಮ್ಗೆ, ಏನಾದರೂ ಮಾನವೀಯತೆ ಬೇಡವಾ? ತೋರಿಸಿ ಇವತ್ತ ನಿಮ್ಮ ಹತ್ರ ದಮ್ ಇದ್ರೆ ತೋರಿಸಿ, ಅರೆಸ್ಟ್ ಎಲ್ಲ ಆಗಿದ್ರೆ ತೋರಿಸಿ, ಒಂದು ಅಕ್ಷರ ತೋರಿಸಿ ನನಗೆ, ಒಂದು ಅಕ್ಷರ ತೋರಿಸಿ. ಇಲ್ಲಾಂದ್ರೆ ನೀವು ಅಪರಾಧಿಗಳು ಇವತ್ತ, ನಿಮ್ಮ ಹತ್ರ ಮಾನವೀಯತೆ ಇಲ್ಲ ಹೇಳ್ತೇನೆ ನಾನು, ಒಬ್ಬರು ತೇಜವಧೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತೇನೆ ನಾನು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕಿಂತಲೂ ಮೊದಲು ಒಂದು ದಿವಸ ಎರಡು ದಿವಸ ಮಾತನಾಡುವಾಗ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಪಾಕಿಸ್ತಾನ ಇದರಲ್ಲಿ ಕೈವಾಡಿದೆ ಅಂತ ಹೇಳಿದ್ರು. ಕೈವಾಡಿದೆ ಆದ್ರೆ ಕೇವಲ ಅದನ್ನ ಹೇಳಬೇಡಿ, ನಾನು ಹೇಳಿದ ಮಾತು, ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿ, ನಮ್ಮ ದೇಶದ ಉಗ್ರರನ್ನು ಮಟ್ಟ ಹಾಕಿ, ಅವಶ್ಯಕತೆ ಬಿದ್ದರೆ ಯುದ್ಧನೂ ಮಾಡ್ರಿ, ಅದೊಂದೇ ಪರಿಹಾರ ಅಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಧಾರ ಏನು ಅಂತ ಕೇಳಿದ್ರೆ, ನಾನು ಹೇಳಿದ ವಿಷಯಕ್ಕೆ ಆಧಾರ ಏನಿತ್ತು ಅಂತ ಹೇಳಿದ್ರೆ, ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪತ್ರಿಕೆ ಇದೆ ದೇಶದಲ್ಲಿ, ರಾಷ್ಟ್ರೀಯ ಪತ್ರಿಕೆ, ಅದರಲ್ಲಿ ಜಿ ಕೆ ಪಿಳ್ಳೈ ಅಂತ ಹೇಳಿ
ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿ ಇದ್ರು, ಕೇವಲ 6 ತಿಂಗಳ ಹಿಂದೆ ಅವರು ನಿವೃತ್ತರಾಗಿದ್ದಾರೆ. ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದರಲ್ಲಿ, ಇಗ್ನೋರ್ ಪಾಕಿಸ್ತಾನ್, ಫೋಕಸ್ ಆನ್ ಕಾಶ್ಮೀರ್ ಅಂತ. ಇಲ್ಲಿ ನಿಮ್ಮ ಎದುರಿಗೆ ಪತ್ರಿಕೆ ಹೇಳಿದ್ದೀನಿ ನಾನು, ಅದನ್ನು ನಾನೇನ್ ಹೇಳಿದ್ದೇನೆ, ಲೈನ್ ಲೈನ್ ಸಹಿತ ಇದರಲ್ಲಿ ಇದೆ, ಶಬ್ದ ಶಬ್ದಗಳಲ್ಲಿ ಇದರಲ್ಲಿ ಇದಾವೆ, 2-3 ಪ್ಯಾರಾ ಇದಾವೆ. ನಾನು ಹೇಳಿದ್ದನ್ನೇ ರಾಷ್ಟ್ರ ಮತ್ತು ರಾಜಕೀಯ ನಾಯಕರು ರಾಜ್ಯದವರು ಹೇಳಿದ್ದಾರೆ ಬಹಳ ಜನ. ಆದ್ರೆ ಕೇವಲ ನಾವೊಬ್ರು ಮುಸ್ಲಿಂ ಅನ್ನೋದು ದೃಷ್ಟಿದಿಂದ ಪಾಕಿಸ್ತಾನ ಅದಕ್ಕೆ ಬೈಬೇಕು, ಬೈಬೇಕಾದ್ರೂ ನಾವು ಹೆಸರು ಬಾಯಲ್ಲಿ ತಗೋಬಾರ್ದ? ನಾವು ಇವತ್ತೇನಾದರೂ ಭಾರತ ಮುಸ್ಲಿಮರು ಆತಂಕದಲ್ಲಿದ್ದರೆ, ಹಾನಿಯೊಳಗಿದ್ರೆ ಪಾಕಿಸ್ತಾನದಿಂದ ಇದ್ದೀವಿ ಹೊರತಾಗಿ ಈ ದೇಶದ ಜನರಿಂದಿಲ್ಲ. ಇದು ಸ್ಪಷ್ಟಪಡಿಸ್ತೀನಿ ನಾನು. ಅವಶ್ಯಕತೆ ಬಿದ್ದರೆ ಭಾರತ ದೇಶ ಅವ್ರ ಜೊತೆ ಹೊಂದಾಣಿಕೆ ಆಗ್ಬೋದು, ಆದ್ರೆ ಭಾರತ ಮುಸ್ಲಿಮರು ಪಾಕಿಸ್ತಾನ ಜೊತೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ. ಇಲ್ಲಿ ಮುಸ್ಲಿಮರ ಭಾವನೆ ಇದೆ, ಈ ದೇಶದ ಮುಸ್ಲಿಮರ ಭಾವನೆ ಇದೆ. ನಾನು ಈ ತರ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿ ನನ್ನ ಹತ್ರ ಏನ್ ಮಾಹಿತಿ ಇದೆ ಅದನ್ನು ಹೇಳಿದ್ದೀನಿ ನಾನು. ಇಲ್ಲಿ ಬಹಳ ಜನ ಹಿರಿಯ ಪತ್ರಕರ್ತರಿದ್ದಾರೆ, 40 ವರ್ಷದ ಒಂದು ಒಡನಾಟ ಇದೆ ಅವ್ರ ಹತ್ರ, ಅವ್ರ ಜೊತೆ ನನ್ನ ಜೀವನ ಏನು ಇದೆ ಅನ್ನೋದು ಗೊತ್ತಿದೆ, ಕರೆದ ಬುಕ್ ಇದೆ, ಕರೆದ ಪುಸ್ತಕ ಇದ್ದಂಗ ನಮ್ಮ ಜೀವನ. ನಾವು ಸಾರ್ವಜನಿಕವಾಗಿದ್ದೀವಿ, ಯಾವುದೇ ಜಾತಿ ಧರ್ಮ ಮತ ಪಂಥಕ್ಕಿಲ್ಲ. ನಿಮ್ಮ ಬಿಸಿನೆಸ್ಗಳಿದಾವೆ ಪಾಕಿಸ್ತಾನದ ಜೊತೆ. ಇವತ್ತು ರಾಷ್ಟ್ರದ ಅಜಿತ್ ದೋವಲ್ ಮಗ ಮತ್ತು ಅದಾನಿ ಅವರಲ್ಲಿ ಪಾಕಿಸ್ತಾನದಲ್ಲಿ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇದೆ, ಅವನ್ನು ಬಂದ್ ಮಾಡಿಸಿ. ನೀವೇನೇನೋ ಸಣ್ಣ ಸಣ್ಣ ಜನರಿಗೆ ರೈತರ ತರಕಾರಿಗಳನ್ನು ನಿಷೇಧ ಮಾಡ್ತಾ ಇದ್ದಾರೆ ಸರ್ಕಾರ, ಇಂಥವೆಲ್ಲ ಆಗ್ಬಾರ್ದು. ಏನಾದ್ರು ಕೇಳುವುದ್ರೆ ಕೇಳಿ ಸರ್. ಕೆಲವರು ಇದ್ದಾರೆ ಸರ್, ಇಲ್ಲಿ ಕೆಲವರು ಇದ್ದಾರೆ, ನಾನು ಯಾವ್ದು ಹೆಸರು ತಗೊಂಡಿಲ್ಲ. ಕೆಲವರು ಟಿವಿಯವರು ಹೇಳಿ, ಅದರ ಪರ್ಟಿಕ್ಯುಲರ್ ಟಿವಿಯವರು ಹೇಳಿ, ಕೆಲವರು ಜನರಲ್ ಆಗಿ ಹೇಳಿಲ್ಲ, ಸಾರಿ ನೀವು ಹಾಗೆ ತಿಳ್ಕೊಬೇಡಿ, ನಾನು ಜನರಲ್ ಆಗಿಲ್ಲ ಸರ್. ಸರ್ ನೋ, ಜನರಲ್ ಆಗಿಲ್ಲ, 100 ಕ್ಕೆ 100 ಜನರ ಆಗಿಲ್ಲ. ನಾನು ಇಲ್ಲಿ ಅಲ್ಲ, ಅವ್ರು ಯಾರು ಮಾಡೋರು ಅವ್ರು ಹೇಳ್ತಾ ಇದ್ದೀನಿ ನಾನು. 100 ಜನ ಟಿವಿ ಹೇಳಿದಾರೆ, ಗೊತ್ತಿದೆ ನನಗೆ. ನಾನು ಹೆಸರು ಸಹಿತ ಬರ್ದಿರ್ತೀನಿ, ಅದು ಹೇಳಬಾರ್ದು ಬಿಟ್ಟೆ. ನೀವು ಆ ವಿಷಯ ಬದಲಾವಣೆ ಮಾಡ್ಬಿಡ್ತೇವೆ. ಈಗ ತಾಜ್ ಮೊಬೈಲ್ ಶೋರೂಮಿನ 5ನೇ ವರ್ಷದ ಸೆಲೆಬ್ರೇಷನ್ ನಿಮ್ಮ ವಿಜಯಪುರ ನಗರದ SS ರೋಡ್ ನಲ್ಲಿ ಇರುವ ತಾಜ್ ಮೊಬೈಲ್ ಶೋರೂಮ್. 5ನೇ ವರ್ಷದ ಸೆಲೆಬ್ರೇಷನ್ ಸಲುವಾಗಿ ಬಂಪರ್ ಆಫರ್ ಕೊಡಲಾಗುವುದು. ಬೇರೆ ಬೇರೆ ರಿಯಾಯಿತಿಯ ಮೊಬೈಲ್ ಖರೀದಿ ಮಾಡಿದರೆ ನಿಮಗೆ ಹೆಡ್ಫೋನ್, ಬ್ಯಾಗ್, ಪವರ್ ಬ್ಯಾಂಕ್ ಯಾವುದಾದರೂ ಒಂದು ಉಚಿತವಾಗಿ ಪಡೆಯಿರಿ. ಈ ಆಫರ್ ಸೀಮಿತಾವಧಿಗೆ ಮಾತ್ರ. ಸ್ಥಳ SS ರೋಡ್, ರತನ್ ಮಹಲ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 9, ವಿಜಯಪುರ. ಸಂಪರ್ಕಿಸಿ 8951503827, 9241111486. ಅವ್ರ ಖಬರ್ ಜುಡೇರಿ ಈಗ ಆಪ್ ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.